ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5th ನವಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ 4th ನವಂಬರ್ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿತ್ತಿದ್ದಂಗೆ ಅಲ್ಲಿಂದ ಕರೆಕ್ಷನ್ ಬಂತು. ಸೊ ನೀವು ಏನಾದರೂ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಕ್ಕಿಂತ ಮುಂಚೆ ಗಿಫ್ಟ್ ನಿಫ್ಟಿನಲ್ಲಿ ನಾವು ನಿಯರ್ಲಿ 60 to 70 points ನೆಗೆಟಿವ್ ವ್ಯಾಲ್ಯೂನ ನೋಡ್ತಾ ಇದ್ವಿ. ಸೊ ನಾವು ನಿಫ್ಟಿನಲ್ಲಿ ಕೂಡ ಇದೇ ಲೆವೆಲ್ ಅಲ್ಲಿ ಗ್ಯಾಪ್ ಡೌನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಯ್ತು. ಓಕೆ, ಸೊ ಪಾಸಿಟಿವ್ ಆಗಿ ಓಪನ್ ಆಗಿದ್ದೆ ಅದೇ ಲೆವೆಲ್ ಇಂದ ಇಮಿಡಿಯೇಟ್ ಆಗಿ ಕರೆಕ್ಷನ್ ಬರೋಕೆ ಶುರು ಆಯ್ತು. ಮೊದಲನೇ 15 ನಿಮಿಷದಲ್ಲೇ ನಿಫ್ಟಿ ನಿಯರ್ಲಿ 200 points ಕರೆಕ್ಷನ್ ನ ಕೊಡ್ತು. ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಈ ಸಿಮಿಟ್ರಿಕಲ್ ಟ್ರಯಾಂಗಲ್ ಕೆಳಗಡೆ ನಿಫ್ಟಿ 24,170 ಕೆಳಗಡೆ ಬಂದ್ರೆ ಇಲ್ಲಿಂದ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇದು ನಿಫ್ಟಿನ ಕೆಳಗಡೆ 23,900 ವರೆಗೂ ತಗೊಂಡು ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಕೆಳಗಡೆ 23,893 ಹತ್ರ ಇದು ಆಗಸ್ಟ್ ಮಂತ್ ಲೋ ಇದೆ. ಸೊ ಇದ್ರ ಕೆಳಗಡೆ ಏನಾದರೂ ಕ್ಲೋಸಿಂಗ್ ಬಂತು ಅಂದರೆ ಹೆಚ್ಚಿನ ಕರೆಕ್ಷನ್ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಈ ಕರೆಕ್ಷನಲ್ಲಿ 23,900ಗೂ ಬಂತು. ಸೊ ಇದ್ರ ಕೆಳಗಡೆ ಬಂದು ಕನ್ಸಾಲಿಡೇಷನ್ ಆಗ್ತಾ ಎಂಡ್ ಆಫ್ ದ ಡೇ ನಿಯರ್ಲಿ 200 points ರಿಕವರಿನ ಕಂಡು 23,995 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಲೆವೆಲ್ ಅಲ್ಲೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್ ಬರ್ಬೋದಾ ಅಥವಾ ರಿಕವರಿ ಕಾಣ್ಬೋದಾ ಅಂತ ಸ್ವಲ್ಪ ಈ ಲೆವೆಲ್ ಅಲ್ಲಿ ಹೇಳೋದು ಕಷ್ಟ ಆಗ್ತಿದೆ. ಸೊ ಈಗ ನಾವು ಯಾವ ರೀತಿ ಟ್ರೇಡ್ ಮಾಡೋಕೆ ಪ್ಲಾನ್ ಮಾಡಬೇಕು ಅಂತಂದ್ರೆ, ಇಲ್ಲಿಂದ ನಾನು ನಿಫ್ಟಿನಲ್ಲಿ ನಿಫ್ಟಿ ಅಗೇನ್ ಏನಾದರೂ ಕೆಳಗಡೆ ಬಂದು 23,890, ಸೊ ಈ ಪಾಯಿಂಟ್ ನಾನು ನೋಟ್ ಮಾಡ್ಕೊಳ್ಳಿ, ಇದ್ರ ಕೆಳಗಡೆ ಬಂದ್ರೆ ನಾನು ಇಲ್ಲಿ ಅಗೇನ್ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ತೀನಿ. ಇಲ್ಲಿಂದ ನಾನು ಕೆಳಗಡೆ ನಿಫ್ಟಿನಲ್ಲಿ ಅಗೇನ್ 150 to 200 points ವರೆಗೆ ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದು ಕೆಳಗಡೆ ನಿಫ್ಟಿನ 23,700. ಸೊ ಇಷ್ಟು ಟಾರ್ಗೆಟ್ ಇಟ್ಕೊಂಡು ನಾನು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ನಿಫ್ಟಿ ಓಪನಿಂಗ್ ಇಂದನೇ ಗ್ಯಾಪ್ ಅಪ್ ಅಥವಾ ರಿಕವರಿ ಕಾಣೋಕೆ ಶುರು ಆದ್ರೆ 24,100 ಇಂದ ಕೆಳಗಡೆ 24,070 ಇದು ರೆಸಿಸ್ಟೆನ್ಸ್ ಲೈನ್ ಆಗಿರುತ್ತೆ. ಈ ಲೆವೆಲ್ ಅಲ್ಲಿ ಬಂದು ನಿಫ್ಟಿ ಅಗೇನ್ ಕೆಳಗಡೆ ಬರೋಕೆ ಶುರು ಆದ್ರೆ ಬಿಯರಿಶ್ 15 ಮಿನಿಟ್ಸ್ ಕ್ಯಾಂಡಲ್ ಆದ್ರೆ ಅಗೇನ್ ಈ ಲೆವೆಲ್ ಇಂದ ಕೂಡ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ತೇವೆ. ಇಲ್ಲಿಂದ ಬರೋ ಡೌನ್ ಅಗೇನ್ ಕೆಳಗಡೆ 23,900 ಹಾಗೂ ಇನ್ನು ಹೆಚ್ಚಿನ ಕರೆಕ್ಷನ್ ನ ಕೂಡ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 24,120 ಮೇಲೆ ಮಾತ್ರ ನಾವು ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ತೀವಿ. ಇಲ್ಲಿ ಏನಾದರೂ ಸಿ ಪೊಸಿಷನ್ ತಗೊಂಡ್ರೆ ಇದು ನಮಗೆ ಮೇಲೆ 24,280 ಇಂದ 300 ಲೆವೆಲ್ ವರೆಗೂ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಕೂಡ ಇಟ್ಕೊಂಡು ಮಾತ್ರನೇ ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ ತಗೋತೇವೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಕಾಲ್ ಪೊಸಿಷನ್ಸ್, ಬ್ಯಾಂಕ್ ನಿಫ್ಟಿ ಸಪೋರ್ಟ್ 51,600 ಅಂತ ಹೇಳಿದ್ದೆ. ಸೊ ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಇದನ್ನ ಬ್ರೇಕ್ ಆಗಿ ಕೆಳಗಡೆ ಬಂದು 51,300 ಹತ್ರ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ತಾ ಕೆಳಗಡೆ ತನ್ನ ಮೇಜರ್ ಸಪೋರ್ಟ್ ಹಾಗೂ ಸೈಕೋಲಾಜಿಕಲ್ ಲೆವೆಲ್ 51,000 ಹತ್ರ ಬಂದಿದ್ದು ಅಲ್ಲಿಂದ ನಿಧಾನವಾಗಿ ರಿಕವರಿ ಆಗ್ತಾ ಎಂಡ್ ಆಫ್ ದ ಡೇ 51,215 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ನಾನು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ನನಗೆ ಅಗೇನ್ ಇದೇ ಲೆವೆಲ್ ಅಲ್ಲಿ ಅಂದ್ರೆ 51,000 ಇಂದ ಮೇಲೆ 51,200 ಈ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಇಲ್ಲಿ ನಾನು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ತೇನೆ. ಕೆಳಗಡೆ 50,950 ಅಥವಾ 900 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋದ್ರ ಬಗ್ಗೆ ನೋಡ್ತೀವಿ. ಸೊ ಇಲ್ಲಿಂದ ನಾನು ರಿಕವರಿ ಬಂದ್ರೆ ಆ ರಿಕವರಿನ ನಾನು 51,400 ಅಥವಾ 500 ಲೆವೆಲ್ ಓನ್ಲಿ ಸ್ಮಾಲ್ ಮೂಮೆಂಟ್ಗೆ ನಾನು ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೊಂಡು 51,400-500 ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋತೀವಿ. ಇನ್ನು ಬ್ಯಾಂಕ್ ನಿಫ್ಟಿ 50,900 ಈ ಲೆವೆಲ್ ನ ಬ್ರೇಕ್ ಆದ್ರೆ ಇಲ್ಲಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ 50,400 ಇನ್ನು ಈ ಲೆವೆಲ್ಸ್ ಕೂಡ ಬ್ರೇಕ್ ಆದ್ರೆ ಕೆಳಗಡೆ
49,700 ಲೆವೆಲ್ ವರೆಗೂ ತನ್ನ ಎಕ್ಸ್ಪೈರಿ ನಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಗಳನ್ನ ಇಟ್ಕೊಂಡು ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೇಡ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ 51,400-51,500 ಮೇಲೆ ಹೋಗ್ತಾ ಇದ್ರೆ ಬ್ಯಾಂಕ್ ನಿಫ್ಟಿಯ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಸೊ ಇಲ್ಲಿ ಯಾವುದೇ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಮಗೆಲ್ಲ ತಿಳಿದಿರೋ ಪ್ರಕಾರ ಯುಎಸ್ ಎಲೆಕ್ಷನ್ ಇದೆ, ಹಾಗಾಗಿ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪೊಸಿಷನ್ಸ್ ಗಳನ್ನ ಕೇರ್ಫುಲ್ ಆಗಿ ತಗೊಳ್ಳಿ. ಇನ್ನು 6th ನವೆಂಬರ್ ಯುಎಸ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಆ ಲೆವೆಲ್ ಗಳನ್ನ ನಾವು ನಾಳೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.